श्री कृष्णाय नमः श्री गुरुभ्यो नमः पूर्णागण्य गुणोदार मूर्तये पुण्यकीर्तये नमः श्रीपतये भक्तदत्त स्वानंदमूर्तये मंत्रालय प्रभुगळाद श्रीमद् राघवेंद्र तीर्थ गुरुवरेण्यर पादारविंदगळल्लि भक्तियिंद प्रणामवन्नु सल्लिसि इवत्तिन दिनद परिमळद चिंतनेयन्न प्रारंभ माडोण। परिमळ ग्रंथद चिंतनेयल्लि 27नेय भागवन्नु इवत्तिन दिवस ಅವಲೋಕನ ಮಾಡಬೇಕು। ನಾವು ಅಂದುಕೊಂಡಿದ್ದೀವಿ ಈ ವಿಶಾಲವಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವವನು ಚತುರ್ಮುಖ ಬ್ರಹ್ಮ, ಇದರ ಪರಿರಕ್ಷಣೆಯನ್ನ ಮಾಡುತ್ತಾ ಇರುವಂತವನು ಮಹಾವಿಷ್ಣು, ಇದರ ಸಂಹಾರವನ್ನ ಮಾಡುವಂತವರು ಮಹಾರುದ್ರ ದೇವರು ಅಂತ ನಾವು ಅಂದುಕೊಂಡಿದ್ದೀವಿ। ಇದು ಸುಳ್ಳು, ಇದು ಸತ್ಯ ಅಲ್ಲ। ಯಾಕೆ ಅಂದ್ರೆ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವನು ಕೂಡ ಮಹಾವಿಷ್ಣುವೇ, ಹಾಗೂ ಇದರ ಸಂಹಾರವನ್ನು ಮಾಡುವಂಥವನು ಕೂಡ ಮಹಾವಿಷ್ಣುವೇ। ಮಹಾವಿಷ್ಣು ಬಿಟ್ಟು ಬೇರೆ ಯಾವ ದೇವತೆಗಳು ಕೂಡ ಇದರ ಸೃಷ್ಟಿಯನ್ನಾಗಲಿ ಸಂಹಾರವನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಸೃಷ್ಟ ಪಾತ ತಥೈ ವಾತ್ತ ನಿಖಿಲಸ್ಯೈಕಯೇವತು ಎಂಬ ಮಾತಿನಂತೆ ಈ ಜಗತ್ತನ್ನು ಸೃಷ್ಟಿ ಮಾಡುವಂಥವನು ಮಹಾವಿಷ್ಣು, ಈ ಜಗತ್ತನ್ನು ಪಾಲನೆ ಮಾಡ್ತಾ ಇರುವಂಥವನು ಕೂಡ ಮಹಾವಿಷ್ಣುವೇ। ಮುಂದೊಂದು ದಿನ ಇದನ್ನು ಸಂಪೂರ್ಣವಾಗಿ ಸಂಹಾರ ಮಾಡುವಂಥವನು ಕೂಡ ಮಹಾವಿಷ್ಣುವೇ ಆಗಿದ್ದಾನೆ। ಆದ್ದರಿಂದ ಪ್ರತಿಯೊಂದು ಜಗತ್ತಿನ ಆಗು ಹೋಗುಗಳನ್ನು ನೋಡುವಂಥವನು ಮಹಾವಿಷ್ಣು ಮಾತ್ರ। ಒಂದು ವೇಳೆ ಮಹಾವಿಷ್ಣುವಿನಲ್ಲಿ ಸೃಷ್ಟೃತ್ವ ಹಾಗೂ ಸಂಹರ್ತೃತ್ವ ಎಂಬ ಗುಣಗಳು ಬಾರದೇ ಇದ್ದರೆ ಆಗ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬ ಎಂಟು ಗುಣಗಳಿಗೆ ಎಂಟನ್ನು ಮಾಡುವಂಥವನು ಮಹಾವಿಷ್ಣು ಎಂಬುದಾಗಿ ಜಗಜ್ಜನ್ಮಾದ್ಯಷ್ಟ ಕರ್ತೃತ್ವವನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರ ಪ್ರತಿಪಾದನೆ ಮಾಡುತ್ತೆ। ಅದೇ ಭಗ್ನ ಆಗುವ ಪ್ರಸಂಗ ಬಂದ್ಬಿಡುತ್ತೆ। ಆದ್ದರಿಂದ ಅಷ್ಟವಿಧ ಕರ್ತೃತ್ವ ಇರುವಂಥದ್ದು ಮಹಾವಿಷ್ಣುವಿನಲ್ಲಿ ಮಾತ್ರ ಹೊರತು ಬೇರೆ ಯಾವ ದೇವತೆಗಳಲ್ಲೂ ಇಲ್ಲ। ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು। ಸೃಷ್ಟಿ ಮಾಡುವವನೊಬ್ಬ, ಸಂಹಾರ ಮಾಡುವಂಥವನೊಬ್ಬ, ನಿಯಮನ ಮಾಡುವಂಥವನು ಮತ್ತೊಬ್ಬ ಅಂತ ನಾವು ತಿಳಿದುಕೊಳ್ಳಬಾರದು। ಮಹಾವಿಷ್ಣು ಒಬ್ಬನೇ, ಅವನೇ ಪ್ರತಿಯೊಂದು ಪದಾರ್ಥಗಳ ಬ್ರಹ್ಮಾಂಡ ಇರಲಿ, ಯಾವುದೇ ಒಂದು ಸಣ್ಣ ವಸ್ತು ನಮ್ಮ ಮನೆಯಲ್ಲಿ ಹುಟ್ಟಿತು ಅಂದರೆ ಅಥವಾ ಒಂದು ವಸ್ತುವಿಗೆ ಅಸ್ತಿತ್ವ ಈ ಜಗತ್ತಿನಲ್ಲಿ ಇದೆ ಅಂದರೆ ಅದು ಮಹಾವಿಷ್ಣುವಿನಿಂದ ಮಾತ್ರ ಹೊರತು ಬೇರೆ ಯಾವ ದೇವತೆಗಳಿಂದಲೂ ಅಲ್ಲ। ಪ್ರತಿಯೊಂದು ವಸ್ತುಗಳ ಸೃಷ್ಟಿ ಹಾಗೂ ಅದರ ಪಾಲನೆ ಹಾಗೂ ಅದರ ನಾಶ ಇದೆಲ್ಲದಕ್ಕೂ ಕೂಡ ಆ ಪರಮಾತ್ಮನಾದ ಭಗವಂತನಾದ ಶ್ರೀಮನ್ನಾರಾಯಣನು ಮಾತ್ರ ಕಾರಣನಾಗಿದ್ದಾನೆ। ಇಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ, ನೇಹಾಸೀತ್ ಕಿಂಚನಾಪ್ಯಾದು ಮೃತ್ಯುರಾಸೀತ್ ಹರಿಸ್ತದ। ಏನು ಹೇಳುತ್ತೆ ಈ ಬ್ರಹ್ಮವೈವರ್ತ್ಯ ಪುರಾಣದ ಈ ಮಾತು ಅಂತಂದರೆ, ಮೊದಲು ಅಸ್ವತಂತ್ರ ವರ್ಗದಲ್ಲಿ ಭಗವಂತ ಮಾತ್ರ ಇದ್ದ, ಅಸ್ವತಂತ್ರ ವರ್ಗವೇ ಇರಲಿಲ್ಲ। ನೇಹಾಸಿತ್ ಕಿಂಚನ, ಯಾವ ಪದಾರ್ಥವೂ ಕೂಡ ಸೃಷ್ಟಿಯ ಮೊದಲು ಇರಲೇ ಇಲ್ಲ ಈ ಜಗತ್ತಿನಲ್ಲಿ। ಆಗ ಪರಮಾತ್ಮ ಏನು ಮಾಡ್ದ, ಮೊದಲು ಅಪಯೇವ ಸಸರ್ಜಾದು, ಮೊದಲು ನೀರನ್ನು ಸೃಷ್ಟಿ ಮಾಡ್ತಾನೆ। ನೀರನ್ನು ಸೃಷ್ಟಿ ಮಾಡಿ ಅನಂತರ ಶಯಾನಸ್ತಾಸು ಭಗವಾನ್ ನಿರ್ಮಮೇಂಡಂ ಮಹತ್ತರಂ, ಆ ನೀರಿನ ಒಳಗಡೆ ವಿಸ್ತಾರವಾದ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ। ತತ್ರ ಸಂವತ್ಸರಂ ನಾಮ ಬ್ರಹ್ಮಾಂಡ ಅಸೃಜತ್ ಪ್ರಭು, ಆ ಬ್ರಹ್ಮಾಂಡದ ಒಳಗಡೆ ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ಸೃಷ್ಟಿ ಮಾಡ್ತಾನೆ। ಹಾಗಿದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು, ಪರಮಾತ್ಮ ತಾನೆ। ಯಾಕೆಂದರೆ ಚತುರ್ಮುಖ ಬ್ರಹ್ಮ ಹುಟ್ಟುವ ಮೊದಲೇ ಈ ಬ್ರಹ್ಮಾಂಡ ಹುಟ್ಟಿ ಹೋಗಿತ್ತು। ಆ ಬ್ರಹ್ಮಾಂಡದ ಒಳಗಡೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು ಕೂಡ ಆ ಪರಬ್ರಹ್ಮ, ಆ ಶ್ರೀಮನ್ನಾರಾಯಣ। ಅದನ್ನು ಬ್ರಹ್ಮವೈವರ್ತ ಪುರಾಣ ಅತ್ಯಂತ ನಿಖರವಾಗಿ ಹೇಳಿದೆ, ಶಯಾನಸ್ತಸ್ವ ಭಗವಾನ್ ನಿರ್ಮಮೇಂಡಂ ಮಹತ್ತರಂ, ಮತ್ತು ತತ್ರ ಸಂವತ್ಸರಂ ನಾಮ, ಅಲ್ಲಿ ಹುಟ್ಟಿರುವಂತಹ ಚತುರ್ಮುಖ ಬ್ರಹ್ಮನಿಗೆ ಸಂವತ್ಸರ ಎಂಬ ಹೆಸರು, ಬ್ರಹ್ಮಾಂಡ ಅಸೃಜತ್ ಪ್ರಭು ತದತ್ವಂ ವ್ಯಾದದಾಸ್ಯಂ ವ್ಯಾದದಾತ್ ಆಸ್ಯಂ ತದಾಸೋ ಮಿರುರಾವಹ। ಯಾವಾಗ ಈ ಬ್ರಹ್ಮಾಂಡದ ಒಳಗಡೆ ಚತುರ್ಮುಖ ಬ್ರಹ್ಮ ಹುಟ್ಟಿದ ಮುದ್ದಾದ ಮಗು ಅದನ್ನು ನೋಡಿ ತಿನ್ನಬೇಕು ಅನ್ನುವಂತಹ ಪ್ರೀತಿಯ ಭಾವದಿಂದ ಶ್ರೀಮನ್ನಾರಾಯಣ ಬಾಯಿ ಅಂತ
ತರಿತಾನಂತೆ ತದತ್ತುಂ ವ್ಯದದಾತ್ ಆಸ್ಯಂ ಬಾಯನ ಅಂತ ತೆಗೆದ ಭಗವಂತ ಆ ಚತುರ್ಮುಖ ಬ್ರಹ್ಮನನ್ನು ತಿಂದು ಬಿಡಬೇಕು ಅಂತ ಆಗ ತದಾಸು ವಿರುರಾವಹ ಆಗ ಚತುರ್ಮುಖ ಬ್ರಹ್ಮ ರೋದನವನ್ನು ಮಾಡ್ದ ಅಯ್ಯೋ ನನ್ನನ್ನು ತಿನ್ನಬೇಡ ಅಂತ ಆಗ ದೇವರು ಹೇಳ್ತಾನೆ ಅಥ ತತ್ ಕೃಪಯ ವಿಷ್ಣು ಸೃಷ್ಟಿಕರ್ಮಣಿ ಅಯೋಜಯತ ಹೌದಾ ನಿನ್ನನ್ನು ತಿನ್ನಬಾರ್ದ ಹಾಗಿದ್ರೆ ನೀನು ಸೃಷ್ಟಿಯನ್ನು ಮಾಡು ನಾನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದೀನಿ ಮುಂದಿನ ಕಾರ್ಯವನ್ನು ನೀನು ಪ್ರಾರಂಭ ಮಾಡು ಅಂತ ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ ಅಪ್ಪಣೆಯನ್ನು ಮಾಡ್ತಾನೆ ಮುಂದೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಲ್ವಾ ಅಂತ ಅನಿಸುತ್ತೆ ಆದರೆ ಆ ಚತುರ್ಮುಖ ಬ್ರಹ್ಮನ ಒಳಗಡೆ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪೇ ಶಿವಸ್ಥಿತಃ ಅಂತ ಮಾತಿನಂತೆ ಚತುರ್ಮುಖ ಬ್ರಹ್ಮನ ಒಳಗಡೆ ತಾನು ಬ್ರಹ್ಮನಾಮಕನಾಗಿ ನೆಲೆಸಿ ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃಖಾನಿ ಖಂಚಸ ತ್ರಿವಿಧಾತ್ತತಃ ಇತ್ಯಾದಿಯಾಗಿ ಹೇಳುವಂತೆ ಆ ಜಗತ್ತಿನ ಮಹತ್ತತ್ವದಿಂದ ಅಹಂಕಾರ ತತ್ವ ಅಹಂಕಾರ ತತ್ವದಿಂದ ಅನೇಕ ಇಂದ್ರಿಯಗಳು ಇವೆಲ್ಲ ಪದಾರ್ಥಗಳನ್ನು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅದಕ್ಕೆಲ್ಲ ಮುಖ್ಯ ಕಾರಣ ಕರ್ತೃ ಶ್ರೀಮನ್ನಾರಾಯಣನೇ ಆಗಿದ್ದಾನೆ ಸೋಸೃಜತ್ ಭುವನಂ ವಿಶ್ವಂ ಅದ್ಯಾರ್ಥಂ ಹರಯೇ ವಿಭುಹು ಈ ಬ್ರಹ್ಮವೈವರ್ತಿ ಪುರಾಣ ಎಷ್ಟು ಸೊಗಸಾಗಿ ಕಾವ್ಯಮಯವಾಗಿ ವರ್ಣನೆ ಮಾಡುತ್ತೆ ಭಗವಂತನ ಸೃಷ್ಟಿಸಿರಿ ಸಂಹಾರಗಳನ್ನು ಅಂದರೆ ಭಗವಂತನಿಗೆ ಹಸಿವಾಯಿತು ಹಸಿವಾದಾಗ ಏನು ಮಾಡ್ದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ದ ಆ ಬ್ರಹ್ಮಾಂಡದ ಒಳಗಡೆ ಚತುರ್ಮುಖ ಬ್ರಹ್ಮನನ್ನು ತಿನ್ನಬೇಕು ಅಂತ ಹೊರಟ ಹಸಿವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ ಅನ್ನಿಸ್ತು ಈ ಚತುರ್ಮುಖ ಒಬ್ಬನನ್ನೇ ತಿಂದರೆ ಹೊಟ್ಟೆ ತುಂಬೋದಿಲ್ಲ ಅಂತ ಅನ್ನಿಸ್ತು ಆಗ ಚತುರ್ಮುಖ ಬ್ರಹ್ಮನ ಮೂಲಕ ವಿಸ್ತಾರವಾದ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿಸ್ದ ಜಗತ್ತು ವಿಶಾಲವಾಗಿ ಬೆಳೆಯಿತು ಅನಂತ ಸಂಖ್ಯೆಯಲ್ಲಿ ಜೀವರಾಶಿಗಳು ಪ್ರಾಣಿ ರಾಶಿಗಳು ಹುಟ್ಟಿದ್ರು ಆಗ ಭಗವಂತ ಏನು ಮಾಡ್ದ ತದತ್ತುಂ ಹರೆಯೇ ವಿಭುಹು ಆ ಸಮಸ್ತ ಜಗತ್ತನ್ನು ಒಂದು ತುತ್ತನ್ನಾಗಿ ಅವನು ಸ್ವೀಕಾರ ಮಾಡ್ದ ಭಗವಂತ ಅದನ್ನು ತಿಂದುಬಿಟ್ಟ ಹೀಗೆ ವರ್ಣನೆ ಮಾಡುತ್ತೆ ಉಪನಿಷತ್ತು ಕೂಡ ಇದನ್ನೇ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭಯ ಭವತ ಬೋಧನಃ ಮೃತ್ಯು ಯಸ್ಯೋಪಸೇಚನ ಕೈಯಿತ್ಥ ವೇದಯತ್ರ ಸಹ ಅಂತ ಬ್ರಹ್ಮ ಮತ್ತು ವಾಯು ಇವರೆಲ್ಲರೂ ಕೂಡ ಅನ್ನ ಆದರು ಅಂದರೆ ಬ್ರಾಹ್ಮಣರು ಕ್ಷತ್ರಿಯರು ಇವರೆಲ್ಲರೂ ಕೂಡ ಅನ್ನ ಆದರು ಮೃತ್ಯು ಯಸ್ಯೋಪಸೇಚನ ಯಮದೇವರೇ ಉಪ್ಪಿನಕಾಯಿ ಆದರು ಹೀಗೆ ಜಗತ್ತನ್ನು ತಿಂದ ಅಂತ ಭಗವಂತ ಸಂಹಾರವನ್ನು ಮಾಡ್ತಾನೆ ಮುಂದೆ ಅನ್ನೋದನ್ನು ಹೀಗೆ ಕಾವ್ಯಮಯವಾಗಿ ವರ್ಣನೆ ಮಾಡಿದೆ ಉಪನಿಷತ್ತು ಹಾಗೂ ಪುರಾಣ ಅರ್ಥಾತ್ ಏನು ಅಂತಂದರೆ ಭಗವಂತನಿಗೆ ಸಮಸ್ತ ಬ್ರಹ್ಮಾಂಡ ಏನಿದೆ ಇಂಥ ನೂರಾರು ಸಾವಿರಾರು ಕೋಟಿ ಬ್ರಹ್ಮಾಂಡಗಳು ಹುಟ್ಟಿದ್ರೂ ಅದನ್ನು ತಿನ್ನೋದ್ರಿಂದ ಅವನ ಹಸಿವು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಹಸಿವು ಅಂತ ಅರ್ಥ ಅಲ್ಲ ಆ ಭಗವಂತನಿಗೆ ಇದರಿಂದ ಆಗಬೇಕಾದದ್ದೇನೂ ಇಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಲ್ಲಿರುವಂತಹ ಜೀವರಾಶಿಗಳಿಗೆ ತತ್ತ ಸ್ವರೂಪ ಯೋಗ್ಯತೆಗಳನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಎಲ್ಲರಿಗೂ ಕೂಡ ಸುಖವನ್ನು ಪಡಿಸ್ತಾನೆ ಕೊನೆಗೆ ಎಲ್ಲವನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ ಅಷ್ಟೇ ಅಭಿಪ್ರಾಯ ಹೊರತು ಅವನಿಗೆ ಇದರಿಂದ ಆಗಬೇಕಾದದ್ದು ಏನೂ ಇಲ್ಲ ಎಲ್ಲ ನಮ್ಮ ಸಾಧನೆಗೋಸ್ಕರವೇ ಭಗವಂತ ಕರುಣಾ ಶಾಲಿಯಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡುವ ಏಕೈಕ ಉದ್ದೇಶದಿಂದ ನಮ್ಮನ್ನು ಪಾಲನೆ ಮಾಡ್ತಾ ಮುಂದೊಂದು ದಿನ ನಮಗೆ ಆತ್ಯಂತಿಕವಾದ ಆನಂದ ನೆಲೆಯನ್ನು ನೀಡುವುದಕ್ಕೋಸ್ಕರ ಸಂಹಾರವನ್ನು ಮಾಡುವಂಥ ಈ ಭಗವಂತನ ವರ್ಣನೆಯನ್ನು ಅತ್ಯದ್ಭುತವಾಗಿ ಪರಿಮಳ ಗ್ರಂಥದಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ವರ್ಣನೆ ಮಾಡಿದ್ದಾರೆ ಇದೊಂದು ತುಂಬ ಸುಂದರವಾದ ಭಗವಂತನಲ್ಲಿ ಅತೃತ್ವವನ್ನು ಪ್ರತಿಪಾದನೆ ಮಾಡುವಂಥ ಹೇಗೆ ಭಗವಂತ ಸರ್ವಗತ ಎಲ್ಲೆಡೆಯೂ ಇದ್ದಾನೆ ಅವನು ಇಲ್ಲದ ಸ್ಥಳವೇ ಇಲ್ಲ ಅಂತ ಹಿಂದೆ ಪ್ರತಿಪಾದನೆ ಮಾಡಿದ್ರು ಅಂಥ ಭಗವಂತ ಅತ್ತ ಅತ್ತ ಅಂದರೆ ಸಂಹಾರಕ ಅಂತ ಅರ್ಥ ಸಂಸ್ಕೃತದಲ್ಲಿ ಎಲ್ಲ ಪದಾರ್ಥಗಳನ್ನು ಕೂಡ ಅವನು ಭಗವಂತ ಸಂಹಾರವನ್ನು ಮಾಡ್ತಾನೆ ಇಂಥ ಮೃತ್ಯುವಿಗೂ ಮೃತ್ಯುವಾದ ಸರ್ವ ಸಂಹಾರಕನಾದ ಆ ಭಗವಂತನಲ್ಲಿ ನಾವು ಅನನ್ಯವಾಗಿ ಶರಣಾಗತರಾಗಬೇಕು ಎಂಬ ಉದಾತ್ತವಾದ ಚಿಂತನೆಯನ್ನು ಪರಿಮಳಾಚಾರ್ಯರು ನಮಗೆ ಇಲ್ಲಿ ತಿಳಿಸ್ತಾರೆ ಇಂತಹ ಪರಮಶ್ರೇಷ್ಠವಾದ
ಪ್ರಮೇಯಗಳಿಂದ ಕೂಡಿರುವಂತಹ ಅನೇಕ ವಿಚಾರಗಳನ್ನು ನಿತ್ಯವೂ ತಿಳಿದು ಅದನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಪರಮ ಪ್ರಮೇಯಗಳಿಂದ ತುಂಬಿದ ಪರಿಮಳ ಗ್ರಂಥವು ನಿಮ್ಮ ಮನೆಯಲ್ಲಿ ವಿರಾಜಿಸಲಿ. ಅದಕ್ಕಾಗಿ ನೀವು ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕಿಸಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಃ ಶ್ರೀಕೃಷ್ಣಾರ್ಪಣಮಸ್ತು.